ಆತ್ಮೀಯ ಕೋಲಾರ ವಿಧಾನಸಭಾ ಮತದಾರ ಬಂಧುಗಳಲ್ಲಿ ಒಂದು ಈ ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಏನು ಸನ್ಮಾನ್ಯ ವರ್ತುರ್ ಪ್ರಕಾಶ್ ಅವರು 15 ವರ್ಷದ ಹಿಂದೆ ಕೋಲಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮೊದಲ ಬಾರಿಗೆ ನಮ್ಮ ಕೋಲಾರ ನಗರದ ಜೂನಿಯರ್ ಕಾಲೇಜ್ ಆವರಣದ ಪಕ್ಕದಲ್ಲಿ ಇರತಕ್ಕಂತ ಯೂತ್ ಸೆಂಟರ್ ಸ್ಟೇಡಿಯಂ ನಲ್ಲಿ ಆ ಜಾಗದಲ್ಲಿ ಒಂದು ಬೃಹತ್ ಸಮಾವೇಶನ ಆಯೋಜಿಸಿದ್ರು ಆ ಸಮಾವೇಶದಲ್ಲಿ ಮಾನ್ಯ ಸಿದ್ರಾಮಯ್ಯನವರು ಹೊಸಕೋಟೆ ಬಚ್ಚೇಗೌಡರು ಕಾಂಗ್ರೆಸ್ ಆಲಿ ಶಾಸಕರಾದ ಸನ್ಮಾನ್ಯ ಶ್ರೀನಿವಾಸ್ ಗೌಡರು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿದ್ದರು ಅವರು ಆ ವೇದಿಕೆಯಲ್ಲಿ ಇದ್ದರು ಎಲ್ಲಾ ಸಮುದಾಯದ ಮುಖಂಡರನ್ನು ಕರೆದಿದ್ದರು ನನ್ನನ್ನು ಕರೆದಿದ್ದರು ಮಂಗಮ್ಮ ಮುನಿಸ್ವಾಮಿ ಅನೇಕ ಎಲ್ಲಾ ಸಮುದಾಯ ಪ್ರಮುಖರನ್ನು ಕರೆದಿದ್ದರು ಆ ಸಭೆಯಲ್ಲಿ ಮಾನ್ಯ ಶ್ರೀನಿವಾಸ್ ಗೌಡರು ಯಾವ ರೀತಿ ಮಾತಾಡಿದ್ರು ಅಂದ್ರೆ ರೇ ಸ್ವಾಮಿ ಕಾಂಗ್ರೆಸ್ ಅಲ್ಲಿ ಓರಿಗಳು ಯಾವ ರೀತಿ ಬೀಜ ಹೊಡಿತಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದವರು ನಮಗೆ ಬೀಜ ಹೊಡೆದು ಬಿಡ್ತಾರೆ ಹಾಗಾಗಿ ನಾನು ಕಾಂಗ್ರೆಸ್ ನಲ್ಲಿ ಇರಲ್ಲ ಅಂತ ಆ ಕಾಲದಲ್ಲಿ ಹೇಳಿದ್ರು ಕಾಂಗ್ರೆಸ್ ನಲ್ಲಿ ಇಟ್ಕೊಂಡೆ ಈ ಮಾತು ಹೇಳಿದ್ರು ಈಗ ಅದೇ ಶ್ರೀನಿವಾಸ್ ಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಪ್ರಯತ್ನಪಟ್ಟು ಅಲ್ಲಿ ಸಿಗದೇ ಇದ್ದಾಗ ಇಂಗು ತಿಂದು ಮಂಗನಂತೆ ಬಂದು ಮತ್ತೆ ಜೆಡಿಎಸ್ ಅವರು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಪಾದನ ಹಿಡ್ಕೊಂಡು ತಪ್ಪಾಗೋಯ್ತು ನಾನು ಟಿಕೆಟ್ ಕೊಡಿ ಇದು ಕೊನೆ ಇದು ಚುನಾವಣೆ ಮತ್ತೆ ನಾನು ಇಲ್ಲ ಅಂತ ಹೇಳಿ ಬಿ ಫಾರಂ ಗಿಟ್ಸ್ಕೊಂಡು ಇವತ್ತು ಆ ಬಿ ಫಾರಂ ವಕ್ಲೇರಿ ರಾಮೋ ಅಥವಾ ಸಿಎಂಆರ್ ಶ್ರೀನಾಥ್ ಅವರಿಗೆ ಆಗಬೇಕಾಗಿತ್ತು ಅದನ್ನ ಅವರು ದೇವರ ಮನೆಯಲ್ಲಿ ಪೂಜೆ ಮಾಡಿ ಶ್ರೀನಿವಾಸ್ ಗೌಡರಿಗೆ ಬಿ ಫಾರಂ ತಗೊಂಡು ಕೊಟ್ಟು ಹಿರಿಯರ ಮಾತಿನ ಅಣತಿಯಂತೆ ಶ್ರೀನಿವಾಸ್ ಗೌಡರಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗೆಲ್ಸ್ಕೊಟ್ರು ಆದರೆ ಅದೇ ಶ್ರೀನಿವಾಸ್ ಗೌಡರು ಇವತ್ತು ಜೆಡಿಎಸ್ ಪಕ್ಷದಿಂದ ಗೆದ್ದು ನಾಲ್ಕು ಮುಕ್ಕಾಲು ವರ್ಷ ಯಾವುದೇ ಹಳ್ಳಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಆಗದೆ ಇವತ್ತು ಮತ್ತೆ ಅದೇ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳಿ ಇವತ್ತು ಗಠಬಂಧನ ಟೀಮ್ ಅಲ್ಲಿ ಸೇರ್ಕೊಂಡಿದ್ದಾರೆ ಇಂತ ಶ್ರೀನಿವಾಸ್ ಗೌಡರಿಗೆ ಆಗ ಅವರು ಹೇಳಿದ್ದು 15 ವರ್ಷದಿಂದ ಹೇಳಿದ ಮಾತು ನಾಪಕ ಬರಲಿಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ ಓರಿಗಳಿಗೆ ಯಾವ ರೀತಿ ಬೀಜ ಹೊಡಿತಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು ಆ ಮಾತು ಇವತ್ತು ಮರ್ತಾ ಬಿಟ್ಟಿದ್ದಾರಾ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದೇ ಶ್ರೀನಿವಾಸ್ ಗೌಡರು 15 ವರ್ಷದಿಂದ ಕೋಲಾರದ ಹೃದಯ ಭಾಗದಲ್ಲಿರುವ ನಚಿಕೇತ್ ನಿಲಯ ಡಿಪ್ರೆಸ್ಡ್ ಕ್ಲಾಸಸ್ ಹಾಸ್ಟೆಲ್ಗೆ ಬಂದು ಅಲ್ಲಿ ಪತ್ರಿಕಾ ಮಿತ್ರರನ್ನೆಲ್ಲ ಕರೆಸಿ ಅವರ ಸಮ್ಮುಖದಲ್ಲಿ ಒಂದು ಮಾತು ಹೇಳಿದರು ಏನು ಅಂತ ಈ ನಚಿಕೇತ್ ನಿಲಯ ಆವರಣದಲ್ಲಿ ಸನ್ಮಾನ್ಯ ದಿವಂಗತ ಟೀಚರ್ ನೇನವರ ಪ್ರತಿಮೆಯನ್ನು ಪಂಚಲೋಹದಲ್ಲಿ ಮಾಡಿಸಿ ನಾನು ಇಲ್ಲಿ ಅನಾವರಣ ಮಾಡಿ ಇಲ್ಲಿರ್ತಕ್ಕಂಥ ಜಾಗನ ಪಾರ್ಕ್ನ ಡೆವಲಪ್ಮೆಂಟ್ ಮಾಡ್ತೀನಿ ನಾನು ಸ್ವಂತ ದುಡ್ಡಿನಿಂದ ಅಂತ ಹೇಳಿದ್ರು ಈಗ ಆ ಮಾತನ್ನು ಕೇಳಿದ್ರೆ ಅವ್ರಿಗೆ ಜ್ಞಾಪಕನೇ ಇಲ್ಲ ಇನ್ನ ಮುಂದುವರೆದು ಹೇಳ್ತಾರೆ ರೇ ನಿಮ್ಮ ಅಪ್ಪನ ಮಾಡಕ್ಕೆ ಹೋದ್ರೆ ನಂದು ಮಾಡಬೇಕಾಗತ್ರಿ ಅಂತ ಹೇಳ್ತಾನೆ ಈ ಮನುಷ್ಯ ಪ್ರತಿಮೇನೆ ಅಂದರೆ ಆ ಮಟ್ಟಕ್ಕೆ ಇವತ್ತು ಬೆಳೆದು ನಿಂತಿದ್ದಾರೆ ಸನ್ಮಾನ್ ಶ್ರೀನಿವಾಸ್ ಗೌಡರು ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮ ಅಪ್ಪಂದು ಮಾಡಿದೆ ಸುಮಾರು ಜನದ ಜೊತೆಗೆ ನನ್ನ ಪ್ರತಿಮೆಯನ್ನು ಅನಾವರಣ ಮಾಡಬೇಕಾಗತ್ತೆ ಅಂತ ಹೇಳ್ದ ಮನುಷ್ಯ ನಾನು ಆಯ್ತಪ್ಪ ಸ್ವಾಮಿ ನಿನ್ನ ಹತ್ರ ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತೇಳಿ ಬಂದುಬಿಟ್ಟು ಖರ್ಚು ಮಾಡೋಕ್ಕೂ ಇಲ್ಲ ಓಡಾಡೋಕ್ಕೂ ಇಲ್ಲ ಜನರ ಕಷ್ಟ ಸುಖಗಳನ್ನ ಆಳ್ಸೋಕ್ಕೂ ಆಗೋದಿಲ್ಲ ನಾನು ಗೌರವ ನಾನು ಅವ್ರಿಗೆ ಒಂದು ಮಾತು ಹೇಳಬೇಕಾಗಿತ್ತು ಶ್ರೀನಿವಾಸ್ ಗೌಡ್ರೆ ದಯವಿಟ್ಟು ನೀವು ಗೌರವವಾಗಿ ರಿಟೈರ್ಡ್ ಆಗಬೇಕಾಗಿತ್ತು ಅದು ಬಿಟ್ಟು ರಾಜಕೀಯ ಆಸೆಗೋಸ್ಕರ ಎಮ್ ಎಲ್ ಸಿ ಮಾಡಿಬಿಟ್ಟು ನಿಮ್ಮ ಮಗನಿಗೆ ಓಲ್ಡ್ ಟಿಕೆಟ್ ಕೊಟ್ಬಿಟ್ಟು ಜೆ ಪಿ ಮೆಂಬರ್ ಮಾಡ್ತಾರಂತ ನೀವು ಒಂದೇ ಒಂದು ಕಾರಣಕ್ಕೆ ಇವತ್ತು ಘಟಬಂಧನ ಬಂದನ್ ಮಹಾನಾಯಕನಾದ ರಮೇಶ್ ಕುಮಾರ್ನ ಓಲೈಸ್ಕೊಂಡು ಸಾಯವರೆಗೂ ನೀವೇ ಆಗಬೇಕು ಎಮ್ ಎಲ್ ಎ ಕ್ಷೇತ್ರದ ಅಂತ ಹೇಳಿ ಇವತ್ತು ಜನರಿಗೆ ಟೋಪಿ ಹಾಕ್ತಾ ಇದ್ದೀರಾ ನೂರಕ್ಕೆ ನೂರು ಅಲ್ಲಿ ರಮೇಶ್ ಕುಮಾರ್ ಭಾರಿ ಸೋಲ್ತಾರೆ ಅದೇ ರೀತಿ ನಿಮ್ಮನ್ನು ಎಮ್ ಎಲ್ ಸಿನೂ ಮಾಡಲ್ಲ ಏನೂ ಮಾಡಲ್ಲ ಅದೇ ನೀವು ಯಾವ ವರ್ಷ 9 ಕಾಲ ಏನು ಇಫ್ಕೋಟೋಕೆ ಈ ಸಂಸ್ಥೆಗಳ ಅಧ್ಯಕ್ಷರಾಗಿ ಇರಬೇಕಷ್ಟೇ ಅದು ಪರ್ಮನೆಂಟ್ ಆಗುತ್ತೆ ಯಾಕೆಲ್ಲ ನಿಮ್ಮ ಹತ್ರ ದುಡ್ಡಿದೆ ಏನು ಬೇಕಾದರೂ ಮಾಡ್ಬೋದು ಹಾಗಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ನೀವೇನಾದರೂ ನಮ್ಮ ಗಾಂಧಿನಗರಕ್ಕೆ ನಾಲ್ಕು ಬಾರಿ ಒನ್ ಸೈಡ್ ಎಲೆಕ್ಷನ್ ಮಾಡಿ ಗೆಲ್ಸಿದ್ದೀರಿ ಶ್ರೀನಿವಾಸ್ ಗೌಡ್ರೆ ಈ ಬಾರಿ ಬನ್ನಿ ನಿಮ್ಮನ್ನು ಕಲ್ಲೆತ್ಕೊಂಡು ಓಡ್ತಿಲ್ಲ ಅಂತ ನನ್ನ ಹೆಸರು ಬಾಲಾಜಿ ಚೆನ್ನೈ ಅಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ 30 ವರ್ಷ ನಿಮ್ಮಿಂದ ಇದ್ದು ಎಲ್ಲ ರೀತಿ ನಮ್ಮ ನಮ್ಮಿಂದ ಸಹಾಯ ಪಡ್ಕೊಂಡು ಇವತ್ತು ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸಿದ್ದೀರಾ ಏನು ನೀವು ಕೊಟ್ಟು ಕೊಡುಗೆ ನೀವು ಮಾಡಿ ಒಳಸಂಚು ಮಾಡಿ ಕೆ ಎಚ್ ಸೇರಿಕೊಂಡು ಯಾವ ರೀತಿ ಯಾವ ಚುನಾವಣೆಯಲ್ಲಿ ನಾನು ಸೋಲಿಸಿದ್ದೆ ಅಂತ ನನಗೆ ಗೊತ್ತಿಲ್ವಾ ಜನದ ಮುಖ್ಯ ಜನಕ್ಕೆ ಮುಂದಿನ ದಿನಗಳಲ್ಲಿ ಇದನ್ನ ವೇದಿಕೆ ಮುಖಾಂತರ ತಿಳಿಪಡಿಸೋಕೆ ಇಚ್ಛೆ ಪಡ್ತೇನೆ